ನಮಸ್ಕಾರ, ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರನಹಳ್ಳಿ. ಇಡೀ ಸುಳಿಯಲ್ಲಿ ಕೆಜೆ ಜಾರ್ಜ್, ಡಿಕೆಶಿ ಬಳಿಕ ನೆಕ್ಸ್ಟ್ ಟಾರ್ಗೆಟ್ ಇವರ. ಸಿದ್ದು ಆಪ್ತನಿಗೆ ಶುರುವಾಗಿದೆ ಢವ ಢವ. ಕರ್ನಾಟಕದ ಕಾಂಗ್ರೆಸ್ ನ ಪ್ರಭಾವಿ ನಾಯಕ ಆಗಿರುವಂತ ಕೆಜೆ ಜಾರ್ಜ್ ಗೆ ಇಡಿ ಕಂಟಕ ಶುರುವಾಗಿದೆ. ಮಾಜಿ ಸಚಿವ ಕೆಜೆ ಜಾರ್ಜ್ ಅನ್ನ ಬೆನ್ನತ್ತಿದೆ ಇಡಿ ಟೀಮ್. ನ್ಯೂಸ್ ಐಟಿನಲ್ಲಿ ಜಾರ್ಜ್ ಗೆ ಸಂಕಷ್ಟ ತಂದಿರುವಂತ ಕೇಸ್ ನ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಈಗ ಆಲ್ರೆಡಿ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರಿಗೆ ಇಡಿ ಚಾಟಿ ಬೀಸಿದೆ, ಈಗ ಆಲ್ರೆಡಿ ಆ ಒಂದು ಕಾನೂನಿನ ಕುಣಿಕೆಯಲ್ಲಿ ಒಳಪಡಿಸಿದೆ ಅನ್ನೋದನ್ನ ಕೂಡ ನೀವು ನೋಡಿದಿರಾ. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ 50 ದಿನಗಳ ಕಾಲ ಸೆರೆವಾಸವನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಕೆಜೆ ಜಾರ್ಜ್ ಮತ್ತೊಬ್ಬ ಮಾಜಿ ಸಚಿವನಿಗೆ ಕಂಟಕ ಎದುರಾಗ್ತಾ ಇದೆ. ಕೆಜೆ ಜಾರ್ಜ್ ಮೇಲೆ ದಾಖಲಾಗಿದೆ 15ಕ್ಕೂ ಹೆಚ್ಚು ದೂರುಗಳು. ಆ ದೂರಿನಲ್ಲಿದೆ ಜಾರ್ಜ್ ಅಕ್ರಮ ಬೇನಾಮಿ ಸಂಪತ್ತಿನ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಜಾರ್ಜ್ ಮಗ ಮಗಳ ಹೆಸರಲ್ಲೂ ಕೂಡ ಇದೆಯಂತೆ ವಿದೇಶದಲ್ಲಿ ಆಸ್ತಿ. 34 ವರ್ಷದಲ್ಲಿ ಕೆಜೆ ಜಾರ್ಜ್ ಸಂಪಾದಿಸಿದ ಆಸ್ತಿ ಎಷ್ಟು? 34 ವರ್ಷ ಅಂದ್ರೆ 1985 2019 34 ವರ್ಷ ಅವರ ರಾಜಕೀಯ ಜೀವನದಲ್ಲಿ ಅವರು ಸಂಪಾದಿಸಿದಂತ ಆಸ್ತಿ ಎಷ್ಟು? ಜಾರ್ಜ್ ಕುಟುಂಬ ಒಡೆತನದ ವಿದೇಶಿ ಆಸ್ತಿ ಮೌಲ್ಯ ಎಷ್ಟಿದೆ? ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿ ತನಿಖೆ ಶುರುವಾಗಿರುವಂತದ್ದು, ಅಂದ್ರೆ ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಈಗ ಆಲ್ರೆಡಿ ತನಿಖೆ ಶುರುವಾಗಿದೆ. ಇಡಿಗೂ ಕೂಡ ದೂರನ್ನ ನೀಡಿದ್ರು. ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ರವಿಕೃಷ್ಣ ರೆಡ್ಡಿ ಅವರು ಲೋಕಾಯುಕ್ತರಿಂದಲೂ ಕೂಡ ಎಲ್ಲಾ ದಾಖಲೆಯನ್ನ ಪಡೆದಿದೆ ಇಡಿ ಟೀಮ್ ಅಂತ ಹೇಳಲಾಗ್ತಾ ಇದೆ. 1985 ಅವ್ರದ್ದು ಅಂದ್ರೆ ರಾಜಕೀಯ ಜೀವನ ಶುರುವಾಗಿದ್ದಂಥದ್ದು. 2019 ಕೂಡ ಜಾರ್ಜ್ ಸಂಪಾದಿಸಿದಂತ ಆಸ್ತಿಯ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ರವಿಕೃಷ್ಣ ರೆಡ್ಡಿ ಅವರು ವಿದೇಶದಲ್ಲೂ ಕೂಡ ಇವರು ಆಸ್ತಿಯನ್ನ ಮಾಡಿದ್ದಾರೆ, ಅಲ್ಲೂ ಕೂಡ 100 ಕೋಟಿ ಆಸ್ತಿ ಇದೆ ಅಂತ ಆರೋಪವನ್ನ ಮಾಡಿದ್ರು. ಹಾಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು, ಅಂದ್ರೆ ದೂರನ್ನ ಕೂಡ ಕೊಟ್ಟಿದ್ರು. ಇಡಿ ಅಧಿಕಾರಿಗಳು ಈಗ ಆಲ್ರೆಡಿ ಫೆಮಾ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಶುರು ಮಾಡಿದ್ದಾರೆ. ಸೊ ಹೀಗಾಗಿ ಇದು ಯಾವ ರೀತಿಯಾಗಿ ಕೆಜೆ ಜಾರ್ಜ್ ಅವರಿಗೆ ಕಂಟಕವಾಗಿ ಪರಿಣಮಿಸಬಹುದು ಅನ್ನುವ ಒಂದು ಲೆಕ್ಕಾಚಾರಗಳು ಈಗ ಆಲ್ರೆಡಿ ಆರಂಭವಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಇಡಿಯ ಕಂಟಕ ಎದುರಾಗಿತ್ತು ಅನ್ನೋದನ್ನ ಗಮನಿಸಿದ್ರಿ. ಇನ್ನೂ ಕೂಡ ಆ ಒಂದು ಇಡಿಯ ಸಂಕಷ್ಟದಿಂದ ಪಾರಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಜಾಮೀನನ್ನ ಪಡೆದಿದ್ದಾರೆ ಅಷ್ಟೇ. ಸೊ ಹೀಗಾಗಿ ಮುಂದೆ ಮತ್ತೆ ಏನ್ ಬೇಕಾದ್ರೂ ಆಗ್ಬೋದು. ಈಗ ಕೆ ಜೆ ಜಾರ್ಜ್ ಅವರಿಗೆ ಇಡಿ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ದೂರನ್ನ ಕೊಟ್ಟಿರುವಂತ ರವಿಕೃಷ್ಣ ರೆಡ್ಡಿ ಅವರು ಸಾಮಾಜಿಕ ಕಾರ್ಯಕರ್ತರು, ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿಯ ಅಧ್ಯಕ್ಷರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ನೀವು ಏನಂತ ದೂರು ಕೊಟ್ಟಿದ್ರಿ, ಇನ್ನೊಂದ್ಸಲಿ ಕ್ಲಾರಿಫೈ ಮಾಡ್ಬೋದಾ? ನೋಡಿ, ಕೆಜೆ ಜಾರ್ಜ್ ಕರ್ನಾಟಕದ ಒಬ್ಬ ಪ್ರಭಾವಿ ರಾಜಕಾರಣಿ ಅನ್ನೋದು ನಮ್ಗೆಲ್ಲರೂ ಗೊತ್ತಿರುವಂತ ವಿಚಾರ. ಇವರ ಮೇಲೆ ಹಲವಾರು ಸಂದರ್ಭಗಳಲ್ಲಿ ಭ್ರಷ್ಟಾಚಾರದ ಅಧಿಕಾರ ದುರುಪಯೋಗದ ಆರೋಪಗಳು ಬಂದಿದ್ದನ್ನು ಸಹ ನಾವು ನೋಡಿದೀವಿ. ಸ್ವತಃ ಲೋಕಾಯುಕ್ತದಲ್ಲಿ ಹಲವಾರು ದೂರುಗಳು ದಾಖಲಾಗಿದ್ದು. ಮತ್ತೆ ನಾವು ಇದರ ಹಿನ್ನೆಲೆಯನ್ನ ಕೆಲವೊಂದು ನೋಡ್ತಾ ಹೋದಾಗ, ಇವರು ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೇ ಲೋಕಾಯುಕ್ತದಲ್ಲಿ ಇವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಕ್ರಿಯೆಯನ್ನು ನಡೆದಿತ್ತು. ಒಂದಷ್ಟು ಕಡೆಗಳಿಂದ ಕುಲಾಸೆನೂ ಆಗಿತ್ತು. ಹಾಗಾಗಿ ನಾವು ಅಂತಿಮವಾಗಿ ನೋಡಿದಾಗ ಕೆಜೆ ಜಾರ್ಜ್ ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಅವರು ದೇಶ ವಿದೇಶಗಳಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ, ಮತ್ತು ಅದನ್ನು ಅವರು ಲೋಕಾಯುಕ್ತಕ್ಕೆ ಪ್ರತಿ ವರ್ಷವೂ ನೀಡಬೇಕಾದಂತಹ ಆಸ್ತಿ ಘೋಷಣೆಯಲ್ಲಿ ನಮೂದಿಸಿಲ್ಲ, ಮತ್ತು ಚುನಾವಣಾ ಆಯೋಗಕ್ಕೆ ಚುನಾವಣಾ ಸಂದರ್ಭದಲ್ಲಿ ಕೊಡಬೇಕಾದಂತಹ ಅಫಿಡವಿಟ್ ನಲ್ಲೂ ಸಹ ನಮೂದಿಸಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಮತ್ತೆ ಅವರು ಅವರ ಮಗಳು ಮತ್ತು ಅವರ ಮನೆಯವರು ಅವರ ಅಳಿಯನ ಹೆಸರಿನಲ್ಲಿ ಅಮೆರಿಕದಲ್ಲಿ ಆಸ್ತಿ ಮಾಡಿದ್ದಾರೆ. ಮತ್ತೆ ಆ ಆಸ್ತಿ ವಿತ್ತು ದಾಖಲೆಗಳ ಸಮೇತ ನೀವು ಅಟ್ಯಾಚ್ ಮಾಡಿ ಆ ದೂರನ್ನ ಕೊಟ್ಟಿರೋದಾ? ಅಲ್ಲಿಗೆ ಬರ್ತಾ ಇದ್ದೀನಿ. ನಾವು ಆ ಆಸ್ತಿಗಳನ್ನ ಅವರು ಸಂಪಾದನೆ ಮಾಡೋದಿಕ್ಕೆ ಭಾರತದಿಂದ ಬೇರೆ ಬೇರೆ ಮಾರ್ಗಗಳಲ್ಲಿ ಶೆಲ್ ಕಂಪನಿಗಳ ಮೂಲಕ ಆ ಆಸ್ತಿಯನ್ನ ಕೊಂಡುಕೊಂಡು ಆಮೇಲೆ ಇವರಿಗೆ ಅದು ಟ್ರಾನ್ಸ್ಫರ್ ಆಗಿರುವಂತಹ ಒಂದು ದಾಖಲೆಗಳು ನಮಗೆ ಸಿಕ್ತಾ ಹೋದು. ಆಮೇಲೆ ಅಮೆರಿಕದಲ್ಲಿ ಆ ಪ್ರಾಪರ್ಟೀಸ್ ಇವರ ಕೈಗೆ ಏನಿದೆ ಇವತ್ತು ಇವರ ಮನೆಯವರ ಹೆಸರಿನಲ್ಲಿ, ಆ ಆಸ್ತಿಗಳು ಸಹ ಯಾರೆಲ್ಲರಿಂದ ಇವರಿಗೆ ಬಂತು, ಎಷ್ಟು ಬೇಗ ಅವು ಟ್ರಾನ್ಸ್ಫರ್ ಆದವು ಇವರಿಗೆ ಅನ್ನೋದನ್ನು ಸಹ ನಾವು ದಾಖಲೆಗಳನ್ನ ತಗೊಂಡ್ವಿ. ಆಗ ಅದನ್ನೆಲ್ಲ ತಗೊಂಡು ಕಾರ್ಪೊರೇಟ್ ಆಯಾ ಕಂಪನೀಸ್ ದಾಖಲೆಗಳನ್ನು ತಗೊಂಡು
ಸುಮಾರು 50 ಪುಟಗಳ ದಾಖಲೆಗಳನ್ನ ನಾವು ಸೆಪ್ಟೆಂಬರ್ 9ನೇ ತಾರೀಕು ಕೇಂದ್ರ ಜಾರಿ ನಿರ್ದೇಶನಾಲಯಕ್ಕೆ ಕೊಟ್ಟಿದ್ದು. ಆದರೆ ನಾವು ನಿನ್ನೆ ಸಹ ಹೋಗಿ ಕೇಂದ್ರ ಜಾರಿ ನಿರ್ದೇಶನಾಲಯದ ಅಧಿಕಾರ ಜಂಟಿ ನಿರ್ದೇಶಕರಾಗಿರುವಂತಹ ರಮಣ್ ಗುಪ್ತ ಅವ್ರನ್ನ ಭೇಟಿ ಮಾಡೋದಿಕ್ಕೆ ಹೋಗಿದ್ವಿ. ಅಲ್ಲಿ ಅವರು ಕೊಟ್ಟಿರುವಂತಹ ಪತ್ರದಲ್ಲಿ ನಾವು ಇದನ್ನ ಸ್ಪಷ್ಟವಾಗಿ ಹೇಳಿದೀವಿ, 2 ತಿಂಗಳ ಮೇಲಾಯಿತು, ಇನ್ನು ಏನು ಕ್ರಮ ತಗೊಂಡಿರೋದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತ. ಹಾಗಾಗಿ ನಾವು ದಾಖಲೆಗಳನ್ನ ಕೊಟ್ಟಿದ್ದೀವಿ. ಈ ಕೇಂದ್ರ ಜಾರಿ ನಿರ್ದೇಶನಾಲಯ ಇಷ್ಟು ತಡ ಮಾಡ್ತಾ ಇರೋದ್ರ ಬಗ್ಗೆ ನಮ್ಗೆ ಅತೃಪ್ತಿ ಇದೆ. ಅದೇ ತರಕ್ಕೆ ಹಲವಾರು ಸಂದರ್ಭಗಳಲ್ಲೂ ಸಹ ಈಗ ಜಾರಿ ನಿರ್ದೇಶನಾಲಯದ ಬಗ್ಗೆನೂ ಸಂಶಯಗಳನ್ನ ಹುಟ್ಟುವಂತಹ ರೀತಿಯಲ್ಲಿ ಇಲ್ಲಿ ತನಿಖೆ ನಡೀತಾ ಇದೆ ಅನ್ನೋದನ್ನು ಸಹ ಹೇಳಿ ಬಂದಿದ್ದೀವಿ. ಅಲ್ಲ, ಈಗ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ಅಲ್ವಾ? ಹೌದು, ನಾವು ಆಕ್ಟ್ ಅಡಿಯಲ್ಲಿ ಸೆಪ್ಟೆಂಬರ್ 9 ಎಲ್ಲ ದಾಖಲಾಗಿದೆಯೋ ಇಲ್ವೋ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಆಲ್ರೆಡಿ ದಾಖಲಾಗಿದೆ. ಹಾ, ಒಳ್ಳೆಯದದು. ದಾಖಲಾಗಿದೆ ಅಂದ್ರೆ ಈಗ ನಾವು ದೂರು ದಾಖಲು ಮಾಡಿರೋರು ನಮ್ಗೆ ಏನಾದ್ರು ಒಂದು ಪತ್ರ ಬರ್ಬೇಕಲ್ಲ, ಅದಕ್ಕೊಂದು ಪದ್ಧತಿ ಇರುತ್ತೆ. ನಾವು ದೂರು ಕೊಟ್ಟ ಮೇಲೆ ನಿಮ್ಮ ದೂರಿನ ಮೇಲೆ ನಾವು ಕ್ರಮ ಕೈಗೊಳ್ತಿದೀವಿ, ಇಲ್ಲ ಪರಿಗಣಿಸಿದೀವಿ, ಪರಿಗಣಿಸಿಲ್ಲ, ಏನಾದ್ರು ಒಂದು ಇರ್ಬೇಕಲ್ವಾ. ಇಲ್ಲಿ ತನಕ ನಮ್ಗೆ ಇಡಿಯಿಂದ ಯಾವುದೇ ಪತ್ರ ಬಂದಿಲ್ಲ. ಹಾಗಾಗಿನೇ ನಿನ್ನೆ ನಾವು ಕೊಟ್ಟಿರುವಂತಹ ಪತ್ರದಲ್ಲಿ ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೀವಿ. ಅವರು ಕೇವಲ ನನಗಷ್ಟೇ ಅಲ್ಲ, ಮಾಧ್ಯಮಕ್ಕೂ ಸಹ ಇಡಿ ಅವರು ಇದನ್ನ ತಿಳಿಸಬೇಕು. ಅವರು ಇದೇನೋ ಗುಪ್ತವಾಗಿ ಮಾಡ್ತಾ ಇದ್ದಾರೆ, ರಮಣ್ ಗುಪ್ತಾ ಅವರು. ಇದು ಗುಪ್ತವಾಗಿ ಮಾಡುವಂತಹ ತನಿಖೆ ಅಲ್ಲ ಅಥವಾ ವಿಚಾರ ಅಲ್ಲ. ಅವ್ರದ್ದೇನಿದೆಯೋ ಅದನ್ನ ಆಗಾಗ ಎಲ್ಲಾ ಪ್ರಕರಣಗಳ ಬಗ್ಗೆನೂ ಮಾಹಿತಿಯನ್ನ ಸಾರ್ವಜನಿಕಗೊಳಿಸ್ತಾ ಹೋಗ್ಬೇಕು. ಇಲ್ಲಾಂದ್ರೆ ದೂರು ಕೊಟ್ಟಿರೋ ಮೇಲೆನೆ ಸಂಶಯ ಬರುತ್ತೆ. ದೂರು ಕೊಟ್ಟಿರೋ ಜೊತೆಗೆ ಇಡಿ, ಈಗ ನಮಗ್ ಗೊತ್ತಿದೆ, CBI ಇರ್ಬೋದು, ED ಇರ್ಬೋದು, IT ಡಿಪಾರ್ಟ್ಮೆಂಟ್ ಇರ್ಬೋದು, ಹಲವಾರು ಸಂದರ್ಭಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಸಹ ನಮ್ಗೆ ಗೊತ್ತಾಗಿದೆ. ಸರ್, ನೀವೀಗ ದೂರು ಕೊಟ್ಟಿದ್ದೀರಲ್ಲ, ಸುಮಾರು 50 ಪುಟಗಳ ದೂರು ವಿತ್ ದಾಖಲೆ ಸಮೇತ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ರಲ್ಲ, ಎಷ್ಟು ಕೋಟಿ ಅದು ಅಂದಾಜು ಲೆಕ್ಕಾಚಾರದ ಪ್ರಕಾರ ನೀವು ಹೇಳ್ತಾ ಇರೋದು? ನೋಡಿ, ಅಮೆರಿಕದಲ್ಲಿ ಒಂದು 5-6 ಪ್ರಾಪರ್ಟೀಸ್ ಇದೆ. ನಾವು ಸಿಕ್ಕಿರೋದು 5 ಪ್ರಾಪರ್ಟಿ, ಅದ್ರ ಜೊತೆಗೆ ಇನ್ನೂ ಒಂದು 3 ಪ್ರಾಪರ್ಟಿ ಅಂತ. ಅದು ಇರೋದೆಲ್ಲಿ? ನ್ಯೂಯಾರ್ಕ್ ನ ಮ್ಯಾನ್ಹ್ಯಾಟನ್ ನಲ್ಲಿ, ಎಲ್ಲಿ ಇಡೀ ನಮ್ಮ ಸ್ಟಾಕ್ ಮಾರ್ಕೆಟ್ ಮುಂಬೈಯಲ್ಲಿ ಇದೆಯಲ್ವೋ, ಆ ತರಹದ ಒಂದು ಸಣ್ಣ ಒಂದು ದ್ವೀಪ ಪ್ರದೇಶ ನ್ಯೂಯಾರ್ಕ್ ನಲ್ಲಿ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇರುವಂತಹ ಜಾಗ ಅಂದ್ರೆ ಅದು ಮ್ಯಾನ್ಹ್ಯಾಟನ್. ಮ್ಯಾನ್ಹ್ಯಾಟನ್ ನಲ್ಲಿ ಇರುವಂತಹ ಪ್ರಾಪರ್ಟೀಸ್ ಇದು ಕನಿಷ್ಠ ಒಂದೊಂದೂ 1-3 ಮಿಲಿಯನ್ ಡಾಲರ್ ಬೆಲೆ ಬಾಳುವಂತಹದ್ದು ಅಲ್ಲಿರುವಂತಹದ್ದು. ಬರೀ ನಾನು ಅಷ್ಟನ್ನ ಹೇಳ್ತಾ ಇದ್ದೀನಿ. ಅಂದ್ರೆ 1 ಮಿಲಿಯನ್ ಅಂದ್ರೆ ಎಷ್ಟಾಯ್ತು? ಈಗ 7 ಕೋಟಿ ರೂಪಾಯಿ. ಇಂತಹ ಒಂದೊಂದನ್ನು 15 ಕೋಟಿ ರೂಪಾಯಿ ಅಂತವು 5-6 ಇದೆ ಅಂದ್ರೆ, ಇವರು ದಾಖಲೆಗಳು ಅಂದ್ರೆ ಘೋಷಣೆ ಮಾಡಿಕೊಳ್ಳದೆ ಇರುವಂತಹ ಆಸ್ತಿಯೇ ಅಷ್ಟು. ಇನ್ನು ಬೇರೆ ಬೇರೆ ಕಡೆ ಎಷ್ಟೆಲ್ಲ ಇದೆ ಇವತ್ತು ನನಗ್ ಗೊತ್ತಿರುವಂತಹ ಮಾಹಿತಿ ಪ್ರಕಾರ, ನನಗೆ ಯಾರೋ ಒಬ್ಬರು ಹಿರಿಯ ರಾಜಕಾರಣಿ ಹೇಳಿದ ಪ್ರಕಾರ, ಎಷ್ಟೋ ಕೋಟಿ ರೂಪಾಯಿಗಳು ಪ್ರತಿ ತಿಂಗಳು ಜಾರ್ಜ್ ಅವರಿಗೆ ಬಾಡಿಗೆ ಬರ್ತಾ ಇದೆ ಅಂತ. ಅದನ್ನ ಜಾರ್ಜ್ ಅವ್ರು ಹೇಳ್ಬೇಕು, ಸುಮಾರು 95 ಕೋಟಿ ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಬಾಡಿಗೆ ಬರುತ್ತೆ. ಇದನ್ನ ಒಬ್ರು ಹಿರಿಯ ರಾಜಕಾರಣಿ ನನಗೆ ಹೇಳಿದ್ರು. ಓಕೆ, ಥ್ಯಾಂಕ್ ಯು ರವಿಕೃಷ್ಣ ರೆಡ್ಡಿ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್ ರವಿಕೃಷ್ಣ ರೆಡ್ಡಿ ಅವರು ಇಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಅವರ ದೂರಿನ ಆಧಾರದ ಮೇಲೆ ಈಗ ಆಲ್ರೆಡಿ ಫೆಮಾ ಆಕ್ಟ್ ಅಡಿಯಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಕೆ ಜೆ ಜಾರ್ಜ್ ಅವರ ವಿರುದ್ಧ.